ಕೂಲಿಗೆ ಚಿಕ್ಕರಾಕು ಚಿಕ್ಕರಾಕು ನಿನ್ನ ಜಾಬಿಗೆ ಚಿಕ್ಕೊಳ್ಳಾಗಿ ಚಿಕ್ಕೊಳ್ಳಾಗಿ ಪಾರಿಸ್ ಕೂಲಿಗೆ ಜಾರು ಬಣ್ಣ ಮೇಲೆ ರೈತರು ಬಣ್ಣೀಲಿ ಕುಂಡ ಮುಂಡಿ ಹಾಕು ಹೇ ಚಕ್ಕರ್ ಹಾಕು ಚಕ್ಕರ್ ಹಾಕು ನಿನ್ನ ಜಾಬಿಗೆ ಚಿಕ್ಕೊಳ್ಳಾಗಿ ಚಿಕ್ಕೊಳ್ಳಾಗಿ ಪಾರಿಸ್ ಕೂಲಿಗೆ ಶೇಪಕಾಯಿ ಬೇಕಾ ಬೇಡವಾ ನಿಂಗೆ ಕುತ್ಕೋ ಹಂಗಾರ ಕುತ್ಕೋ ಹೋಗಿ ನೀ ಹೋಗಿ ತಲೆಗೆ ಏನ್ ಚುಚ್ಕೊಂಡ್ ಬಂದಿದ್ಯ ನೋಡು ಇಲ್ಲ ಏನು ಎಂತ ಗುರುವಾರ ಕರಿಯುಲಿ ಬಂತು ಕರಿಯುಲಿ ಎಲ್ಲಿ ಬತ್ ಬತ್ತು ಇಲ್ಲೋ ಈಗ ಆಜಾರ ಹತ್ತಿಗೆ ಬರ್ತೀನಿ ಉಂಡೆ ಬಲ ಅನುಪಮ ಬರ್ಲಿ ನಿಂತ್ಕೊಳ್ಳೆ ಎಲ್ಗೋಗಿದೆ ಒಬ್ನೇ ಹೋಗಿದ್ದ ಅವ್ರನ್ನೆಲ್ಲ ಕರೆದೆ ಅವರು ನಾಚಿಕೆ ಅಂದ್ರು ನಾಚಿಕೆ ಪಟ್ಕೊಳ್ಳೋದು ಆಡ ಯಾವ್ದು ಆಡ್ಲೇಬೇಕಾ ಸರ್ ಏ ಆಡ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕುಡಿದು ಸರ್ ಕುದು ಕುತ್ಕೊಳ ಸರ್ ಬೀಜ ಕರೆ ಬೀಜ ಸರ್ ಸರ್ ಚಿಪ್ಸ್ ಬೇಕಾ ಬೇಡ ಅಟೆಂಡೆನ್ಸ್ ಪ್ಲೀಸ್ ಅಲ್ಮೇಲಮ್ಮ ಶಾಲೆ ಶಾಲಿನಿ ಸೊಲ್ಲು ಏನ ಉಂಗ್ಳು ಕೂಪ್ಟ್ರೆ ಇರಿಕ್ಕ ಸರ್ ಚಿಪ್ಸ್ ಬೇಕಾ ಯಾವ ಆರ್ಡರ್ ಚಿಪ್ಸ್ ಕುಟ್ಟಿ ನಮ್ರತ ಎಂಡ ಗುರುವಾರಪ್ಪ ನಮ್ದು ಪ್ರೆಸೆಂಟ್ ಇದು ಸಂಜನಾ ಅಮೆರಿಕನ್ ಲೇಡಿ ಒಂದ್ಸಲ ಅಮೆರಿಕನ್ ಲೇಡಿ ಸಂಜನಾ ಅಮೆರಿಕನ್ ಲೇಡಿ ಸಂಜನಾ ಸರ್ ಹೋಗ್ಬಿಟ್ಲು ಮಾರ್ಬಿಡಿ ಆಲ್ರೆಡಿ ಸೋಲ್ಡ್ ಔಟ್ ಸುಮ್ಮನೆ ಇರೋ ನಮ್ ನೀರ್ ಕುಡಿ ಆಯ್ತು ಎಷ್ಟು ಕುಡಿದ್ರು ಸಾಕಾಗಲ್ಲ ಈಗ ಪದ್ಯ ಮಿತ್ರ ಬಯ ನಾನು ಹೇಳ್ಕೊಟ್ಟಿದ್ನಲ್ಲ ಪದ್ಯ ಹೇಳು ಬಾ ಆಲ್ ದಿ ಬೆಸ್ಟ್ ಹೇಳು ಅದು ನದಿಯಲ್ಲೊಂದು ಬಕ ಮುದುಡಿಕೊಂಡು ಮುಖ ಕಾಲನೆತ್ತಿ ಕುಣಿಯುತ್ತಿತ್ತು ಅಮ್ಮ ಸಂಜನಾ ಇವಾಗ ಇದೇ ಹಾಡ್ನ ನೀನಾಡು ಬಾ ಯಾವುದೇ ಕಾರಣಕ್ಕೂ ಈ ಹಾಡ್ನ ಅವಳ ಕೈಲಿ ಇಡಿಸ್ಬಿಡಿ ಸರ್ ಅವಳಿಗೆ ತಾತ ತೀತಿತ್ತು ತಕಾರ ದೋಷ ಇದೆ ಅವಳು ಹೆಂಗ ಆಡ್ಬೋದು ಅಂದ್ರೆ ನದಿಯಲ್ಲೊಂದು ಕುದುಡಿಕೊಂಡು ಕಾಲನೆತ್ತಿ ಕುಣಿಯುತ್ತಿತ್ತು ಈಗ ಗದ್ದಿ ಕೊಡೋಣ ನಾಳೆ ಎಕ್ಸಾಮ್ ಇದೆಯಲ್ಲ ಹೆಂಗ್ ಪ್ರಿಪೇರ್ ಆಗಿದ್ರ ಅಂತ ನೋಡ್ತೀನಿ ಸಾರು ಸ್ಕ್ರಿಪ್ಟ್ ಓದ್ತವ್ರೆ ಈ ಸುಮ್ನಿದ್ರು ಓಕೆ ಈಗ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಸಲ್ಲು ಸಲ್ಲು ಈಗ ಕೊಡಿ ನಮ್ ನೀರ್ ಕೊಡ ಉತ್ತರ ಕೊಡಿ ಮಳೆ ಬಂದು ಸಾಕು ನಮಗೆ ನೀರ್ ಬಿಡಿ ಬಿಡಿ ಅಂತ ಕೊಡಿ ಶಾಲಿನಿಗೆ ಮಿತ್ರ ಹೊಡೆತ ಸರ್ ಎಲ್ಲ ಉಲ್ಟಾ ಹೇಳ್ತಾಳೆ ಬರ್ಲಿಲ್ಲ ಸರ್
ವರ್ಣಮಾಲೆಯಲ್ಲಿ ಒಂದಿಷ್ಟು ಅಕ್ಷರ ಇರುಕು ಸರ್. ಎಣ್ಣೆ ಗುರುವಾರಪ್ಪ, ತಪ್ಪು 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 ಸರ್, ಒಂದು 78 ಇಡ್ಕೊಳ್ಳಿ ಸರ್. ಎಷ್ಟು? 100 ಸರ್, 100 ಸರ್, 100 ನೇ ಸರ್, 125 25 ಸರ್. ನಾನು ಹೇಳ್ತೀನಿ ಸರ್. ಹೇಳಪ್ಪ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರ ಇದೆ ಸರ್. ಸರಿಯಾದ ಉತ್ತರ. ಬರೀ ನಮ್ ನೀರ್ ಕುಡ್ದು ಸಾಲದು, ನಮ್ ಭಾಷೆನು ಕಲಿಬೇಕು. ಸರಿ, ಕೂತ್ಕಮ್ಮ. ಈಗ ನಿನಗೆ ಕ್ವಶನ್ ಕೇಳಿ, ಕೇಳಿ ಕ್ವಶನ್ ಕೇಳಿ. ಕಷ್ಟ ಆದ್ರೆ ಏನ್ ಮಾಡ್ತೀಯ? ಹೇಳಲ್ಲ. ಇದ್ರು ನಾನಾಯ್ಕ ಅಂತ ನಂಗೆ ಗೊತ್ತು. ತುಂಬಾ ಓವರ್ ಆಯ್ತು. ಆಯ್ತಾಯ್ತು. ಈಗ ಸಂಧಿ ಎಂದರೆ ಅನುಪಮ ಆಪ್ಕೋ ಮಾಲೂಮ್ ನೇ ಬೋಲ್ತಿ. ನಮ್ದು ಕೆ ಪಾರ್ಟಿ ಅಪೋಸಿಷನ್ ದು ಪಾರ್ಟಿ ಜೊತೆ ರೆಸಾರ್ಟ್ ಮೇ ಪಾರ್ಟಿ ಮಾಡಿದ್ರೆ ಒಯ್ಯೇ ಸಂಧಿ. ಇವರೇ ಹೊತ್ತವರು ಹೂ ಮಾರೋರ್ ಹತ್ರ ಮಿಕ್ಸ್ ಆಗಿ ಮಾತಾಡೋದಕ್ಕೆ ಸಂಧಿ ಅಂತಾರೆ. ಅಯ್ಯೋ, ಇದು ಕನ್ನಡ ಸ್ಕೂಲ್ಗಳಮ್ಮ, ಕನ್ನಡದಲ್ಲಿ ಹೇಳು. ಸರಿ ಮಿತ್ರ, ನೀನ್ ಹೇಳು. ಸಂಧಿ ಅಂದ್ರೆ ಗೊತ್ತಿಲ್ಲ. ರಶ್ಮಿಕಾ ರಕ್ಷಿ ಶೆಟ್ಟಿ ಕೇಳ್ಬೇಕಾ? ಸಂಧಿ ಸಂಧಾನ ಆಗಿ ಎಂಗೇಜ್ಮೆಂಟ್ ಆಗೋಯ್ತು. ಸಂಧಿ ಅಂದ್ರೆ ಸರ್ ಎರಡು ಬಿಲ್ಡಿಂಗ್ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ ಸರ್, ಅದಕ್ಕೆ ಸಂಧಿ ಅಂತಾರೆ. ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗಿ ಬರ್ತೀನಿ ಸರ್. ಮೆಡಿಕಲ್ ಶಾಪ್? ಹಾ ಸರ್. ಏನಾದ್ರು ಕೈಯಲ್ಲಿ? ಸಂಜನ ಲವ್ ಲೆಟರ್ ಬರೆದವಳೆ, ಓದಕ್ ಗೊತ್ತಾಗ್ತಾ ಇಲ್ಲ ಸರ್. ಇದು ಹಿಂದಿಕ? ಹಿಂದಿನಾ? ಹಿಂದಿ ಮೇಡಮ್ ಹತ್ರ ನೀರ್ ಕುಡಿಯಮ್ಮ ನೀನು, ಟೆಸ್ಟ್ ಕೊಟ್ರು ಸಾಕಾಗಲ್ಲ ನೀನು. ಪ್ರಶ್ನೆಗೆ ಯಾವ್ದಾದ ಉತ್ತರ ಕೊಡ್ತು. ಇವಾಗ ತಿರ್ಗಾ ಸಂಧಿಗೆ ಬರೋಣ. ಬಾ ಸಂಧಿಗೆ ಬನ್ನಿ. ಅದು ಬಿಟ್ಟು ಹೋಗಲ್ಲ ಅಂತಾರೆ ಮೇಷ್ಟ್ರು. ಆಯ್ತು, ಈ ವಿಧಗಳಂದೆ ಇನ್ನೊಂದು ವಿಧಗಳಿದೆ ಗೊತ್ತಾ? ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ. ಇದನ್ನ ಕರೆಕ್ಟ್ ಆಗಿ ನಾನು ಹೇಳ್ತೀನಿ ಸರ್. ನೋಡಿ ಸರ್, ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಲೋಪ ಸಂಧಿ ಅಲ್ವಾ ಸರ್. ಇದಕ್ಕೆ ಉದಾಹರಣೆ ಹೇಳ್ತೀನಿ ನೋಡಿ ಸರ್. ಹೇಳು. ಕಾವೇರಿ ಗಲಾಟೆಯಲ್ಲಿ ಸುಪ್ರೀಂ ಕೋರ್ಟ್ ನವರು ಆದೇಶ ಸಂಧಿ ಸರ್. ತಮಿಳ್ನಾಡಿನವರಿಗೆ ಆಗಮ ಸಂಧಿ ಸರ್. ಪಾಪ ನಾವು ಕನ್ನಡದವರಿಗೆ ಲೋಪ ಸಂಧಿ ಸರ್. ನನ್ನ ಕರ್ಮ, ಏನು ಮಾಡಕ್ಕಾಗಲ್ಲ. ಇವಾಗ ಇದನ್ನೆಲ್ಲ ಬಿಟ್ಟಾಕಿ ಈಗ ಕಾಲಗಳ ಬಗ್ಗೆ ಬರ. ಕಾಲ ಯಾವ ಬರ್ದವ್ ಕಾಲ ಕರ್ಮ. ಆಯ್ತು ಅಮ್ಮ. ಸಂಜನಾ, ಈಗ ಒಂದು ದೊಡ್ಡ ಮರ, ಅದರಲ್ಲಿ ಮಿತ್ರ. ಮಿತ್ರ ಮರದಿಂದ ಕೆಳಗೆ ಬಿದ್ದನು. ಕಾಲ ಸಾರ್ ಸಾರ್, ಅವನ್ ಏನ್ ಕೇಳಕ್ ಹೋಗಿದ್ದ? ಮಿತ್ರ ನೀನ್ ಏನ್ ಕೇಳಕ್ ಹೋಗಿದ್ದೆ ಅದ್ ಹೇಳು ಫಸ್ಟ್. ಗುಡ್ ಕ್ವಶನ್ ಅಲ್ಲ ಸರ್ ನನ್ಗೆ. ಸರ್ ನಂಗ್ ಕೆಲ್ಸ ಇರ್ಲಿಲ್ಲ ಸರ್, ಅದಕ್ಕೆ ಮಾವಿನ ಮರದಲ್ಲಿ ಚೆಪ್ಪಕ್ಕೆ ಕೇಳಕ್ ಹೋಗಿದೆ ಸರ್. ಆಯ್ತು, ಈಗ ಉಪೇಂದ್ರ ಅವರು ರಾಜಕೀಯಕ್ಕೆ ಬರ್ತಾ ಇದಾರೆ. ಇದ್ಯಾವ ಕಾಲ? ನಾನ್ ಹೇಳ್ತೀನಿ ಸರ್. ಹೇಳು. ಎಲ್ಲರ ಕಾಲ ಎಳೀತದೆ ಕಾಲ. ಈಗ ರಶ್ಮಿಕ್ ಅವರು ಮದುವೆ ಆಗ್ತಾ ಇದಾರೆ. ಇದ್ಯಾವ ಕಾಲ? ನಾನ್ ಹೇಳ್ತೀನಿ ಸರ್. ಹೇಳು. ರಶ್ಮಿಕ್ ಅವರು ಮದುವೆ ಆಗ್ತಾ ಇದ್ದಾರೆ, ರಕ್ಷಿತ್ ಶೆಟ್ಟಿಗೆ ಒಳ್ಳೆ ಕಾಲ ಸರ್.
ನನ್ನಂತ ಪಟ್ಟೆ ಹುಡುಗರಿಗೆ ಕೆಟ್ಟ ಕಾಲ. ನಾನ್ ಕೇಳಿದ ಈ ತರ ಕಾಲದ ಬಗ್ಗೆ ಎಲ್ರು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲದ ಬಗ್ಗೆ ನಾ ಕೇಳಿದ್ದು. ಭೂತಕಾಲ ಸೊಲ್ವೆ ಸೊಲ್ವೆ. ಆಯ್ತು ಸೀನಿಯರ್, ಈಗ ಭವಿಷ್ಯದ ಕಾಲಕ್ಕೆ ಒಂದು ಉದಾಹರಣೆ ಕೊಡು ಸರ್. ನಮ್ಮ ನನ್ನ ಮತ್ತು ಶಾಲಿನಿಯ, ಪವನನ ಮತ್ತು ಸಂಜನಳ ಭೂತಕಾಲ ಹೆಂಗಿತ್ತು ಗೊತ್ತಾ ಸರ್? ಭೂತಕಾಲ? ಹ್ಞೂ ಸರ್. ಹೇಳು. ಅಕ್ಕಡೆ ಚೂಡು ಸರ್, ನೋಡಿ ಅಕ್ಕಡ. ಹಿಂಗಿತ್ತು ಸರ್ ನಮ್ಮ ಭೂತಕಾಲ. ಟು ಬಿ ಫ್ರಾಂಕ್, ನಮ್ಮ ಭೂತಕಾಲ ಹಿಂಗಿತ್ತು. ಈಗ ವರ್ತಮಾನ ಕಾಲ ಹೆಂಗಾಗಿದೆ ತೋರಿಸ್ತೀರಿ? ವರ್ತಮಾನ ಕಾಲ ಆಗಿ ಇದು ವರ್ತಮಾನ ಕಾಲ ಯಾಕೆ ಹಿಂಗಾಯ್ತು ನೀನ್ ಹೇಳಮ್ಮ ಸೀನಿಯರ್. ಸರ್ ನ್ಯೂ ಗರ್ಲ್ ಒಂದಾದ್ರೂ ಆರ್ಟು ಕಲೆ ಕಲ್ಲಿಲಿ ಅಂತ ಬಿಟ್ಟು ಕೊಟ್ಟೆ ಸರ್. ನಾನು ಬಿಟ್ಟು ಕೊಟ್ಟೆ ಬಿಟ್ಟು ಕೊಟ್ಟೆ. ಇನ್ನು ನಮ್ಮ ನೆಕ್ಸ್ಟ್ ಕಾಲ ಹೆಂಗಂತ ಹೇಳ ಸರ್? ನೆಕ್ಸ್ಟ್ ಸ್ಕಿಟ್ ಅಲ್ಲಿ ನೀವು ನಮ್ ಜೊತೆ ಇರಲ್ಲ ಸರ್. ಆಮೇಲೆ ಸರ್ ನಮ್ಮೆಲ್ಲರ ಭವಿಷ್ಯ ಹೇಳ್ತೀನಿ ಸರ್. ನಾನು ಎಷ್ಟೋ ಜನರ ಭವಿಷ್ಯ ನಿಂತಿರೋದು ಗುರುವಾರ ಬರ್ತಲ್ಲ ಸರ್ ಟಿ ಆರ್ ಪಿ ಲಿಸ್ಟ್, ಅದ್ರ ಮೇಲೆ ಇಟ್ಕೊಂಡಿದೆ ಸರ್. ಆಯ್ತಪ್ಪ, ಈಗ ನಿಮಗಂತೂ ನನ್ ಬುದ್ಧಿ ಹೇಳಕ್ಕಂತೂ ಆಗಲ್ಲ. ನನ್ನ ಕರ್ಮ, ನಾ ಕುತ್ಕೊಂಡ್ ಸಾಯ್ತೀನಿ. ನಾನೇನ್ ಮುಟ್ಟೆ ಅಂತ ಒಳ್ಳೆ ಕೇಳಿ ಸರ್. ಚೇಪೆಕಾಯಿ ಚೇಪೆಕಾಯಿ ಇಷ್ಟಪ್ಪದು ಸರ್, ಮೂರ್ ಪಿರಿಯಡ್ ಇಂದ ಕೊಡ್ತೀನಿ ಕೊಡ್ತೀನಿ ಅಂತ ಆಟ ಆಡಿಸ್ತಾವಳೆ ಸರ್. ಅದು ಕದಿಯಕ್ಕೋದಕ್ಕೆ ಅದು ಕೊಡದ್ ಬಿಟ್ಲು ಸರ್. ಕೊಡಲ್ಲ, ಹೋಗಲ್ಲ, ಹೋಗೋಕೆ. ಈ ತರ ಸಿಲ್ಲಿ ವಿಷಯಕ್ಕೆಲ್ಲ ಇಷ್ಟೊಂದು ದೊಡ್ಡ ಮ್ಯಾಟ್ರ್ ಮಾಡ್ತೀರ? ಅವ್ರು ಮಾಡ್ತಾರೆ, ನಾವ್ ಮಾಡಬಾರ್ದ? ಮನೆಯಿಂದ ಕಳಿಸ್ತಾರ ಗೊತ್ತಾ ನಿಮ್ಗೆ? ಸುಮ್ಮಿರಮ್ಮ, ಆಯ್ತು. ಹೊಸ ವರ್ಷ ಬರ್ತಾ ಇದೆಯಲ್ಲ, ಅದಕ್ಕೆ ನೀನೇನ್ ಹೇಳ್ತೀಯ ಅಂದ್ರೆ ಹೊಸ ವರ್ಷದ ರೆಸೊಲ್ಯೂಷನ್ ಸರ್? ರೆಸೊಲ್ಯೂಷನ್ ಸರ್, ಇದೊಂದು ವಿಚಿತ್ರವಾದಂತ ಕ್ಲಾಸು ಸರ್. ಅಲ್ಲಿ ಹಿಂದಿ ಮಾತಾಡೋಳು ಇದ್ದಾಳೆ, ಇಲ್ಲಿ ಮಲಯಾಳಿ ಮಾತಾಡೋ ಮಲಯಾಳಿ ಕುಟ್ಟಿ ಇದ್ದಾಳೆ, ಇಲ್ಲಿ ಇಂಗ್ಲಿಷ್ ಮಾತಾಡೋ ಅಮೆರಿಕದ ಹುಡುಗಿ ಇದ್ದಾಳೆ. ಎಷ್ಟು ನೀರು ಕುಡಿದ್ರು ಸಾಕಾಗಲ್ದಿರೋ ನೀರು ಕುಡಿಯೋರು ನಮ್ ಜೊತೆ ಇದ್ದಾರೆ ಸರ್. ನಾನೊಬ್ಬನೇ ಕನ್ನಡಿಗ ಸರ್. 2018 ಇಸ್ವಿಯಲ್ಲಿ ಹೇಗಾದ್ರೂ ಮಾಡಿ ಇವರಿಗೆಲ್ಲ ಕನ್ನಡ ಕಲಿಸ್ಬೇಕು ಅನ್ನೋದು ನನ್ನ ಧ್ಯೇಯ ಸರ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಗ್ರೂಪ್ ಫೋಟೋ ಸರ್, ಕ್ಲಾಸ್ ಫೋಟೋ ನಿಮ್ ಜೊತೆ ಸರ್. ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಅಯ್ಯೋ ಅವ್ರು ಬರ್ರೋ, ಲೇ ಲೇ ಬಿಡ್ರೋ.